सुवर्ण मिलना 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 नानेनो हेळबेकु अंत होरटिद्दे अदेनु अंत केळक्कादरू ಒಂದು ಫೋನ್ ಮಾಡಬೇಡವಾ ಅಥವಾ ಮೆಸೇಜ್ ಮಾಡಬೇಡವಾ ನಾನೇ ಪೂರ್ತಿಯಾಗಿ ಹೇಳಬೇಕಿತ್ತು ಯಾಕೆ ಅರ್ಧಕ್ಕೆ ನಿಲ್ಲಿಸ್ತೆ ಪರವಾಗಿಲ್ಲ ಇನ್ನರ್ಧ ಅವರೇ ಹೇಳಿ ಅರ್ಧ ನಾನು ಸೋಲ್ತೀನಿ ಇನ್ನರ್ಧ ಅವರು ಸೋಲಿ नाने पूर्तियागि याक सोल्बेकु एष्ट चेन्नागिदारे नन्न गंड इवरु नोडोके इवर जोते इरक्के ಅದೆಷ್ಟು ಹಾತೊರಿತಾ ಇದೆ ಆ ಫೀಲಿಂಗ್ಸ್ ಎಲ್ಲ ಎಲ್ಲಿ ಹೋಯ್ತು ಗೊತ್ತಿಲ್ಲ ಆದ್ರೆ ಸತ್ತೋದ ಆಸೆಗಳಿಗೆಲ್ಲ ಮತ್ತೆ ಹೊಸ ಜೀವ ಬರ್ತಾ ಇದೆ ಅನಿಸ್ತಾ ಇದೆ ಇವ್ರಿಗೆ ಹೆಂಗ್ ಆಗ್ತಿರಬಹುದು ಕಾಲ್ ಮಾಡ್ಲ either switched off or not reachable at the moment. Your number yak not reachable barta ide yel hogidare yappa susta agoyta amma ayyo hai adge मगळ कानिसबिडताळा चेन्नागिदे इदु एनु इल्ले निंतकोंडु मगळिगे समाधान हेळ्ता इद्दीरा हेंगे अवळिगे अंत समाधान हेळोदु अदु सरि बिडु भावने अल्लिगे होगिरुवाग ಇಲ್ಲಿಂದ ಯಾರು ಯಾಕಳು ಸಮಾಧಾನ ಹೇಳಬೇಕು ಅಲ್ವಾ ಅಲ್ವಾ ಭಾವ ಎಲ್ಲಿಗೆ ಹೋಗಿರುವಾಗ ಅದೇ ಕಣೆ ಅದು ತಮ್ಮ ಅಲ್ಲ ಗೊಂಬೆ ಅಂತ ಗೊತ್ತಾಗಿ ಅರ್ಥ ಸಿಕ್ಕಾಪಟ್ಟೆ ಹಟ ಮಾಡ್ತಿದ್ದಾಳಂತೆ ಅದಕ್ಕೆ ಭಾವ ಅವಳನ್ನು ಕರ್ಕೊಂಡು ಬರಕ್ಕೆ ಹೋಗಿದ್ದಾರೆ ಅಪ್ಪ ಫೋನ್ ಮಾಡಿ ಹೇಳಿದ್ರು ನಾನು ಮನೆಯಲ್ಲೇ ಇದೀನಿ ಅನ್ಕೊಂಡ್ರು ಅನ್ಸುತ್ತೆ ನಿನಗೂ ತಿಳ್ಸಕ್ಕೆ ಹೇಳಿದ್ರು ಓ ಎಲ್ಲ ನೀವು ನೀವೇ ಸೇರ್ಕೊಂಡು ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ದೀರಾ ನಾವು ಸೇರ್ಕೊಂಡು ಯಾವ ತೀರ್ಮಾನನು ಮಾಡಿಲ್ಲ ಅರ್ಥ ತುಂಬಾ ಹಟ ಮಾಡ್ತಿದ್ಲು ಅಂತ ಗೊತ್ತಾಗಿ ಸಮರ್ಥರೇ ಹೋಗಿ ಅವಳನ್ನ ಕರ್ಕೊಂಡು ಬರಕ್ಕೆ ಹೋಗಿದ್ರು ಅಷ್ಟೇ ಆದ್ರೆ ನನಗೆ ಒಂದು ಮಾತು ಹೇಳಿಲ್ಲ ಏನಿದ್ರ ಅರ್ಥ ಅಯ್ಯೋ ಇದ್ರ ಅರ್ಥ ಏನೇ ಇವಾಗ ನಾವು ನಿನಗೆ ಹೇಳ್ತಾ ಇದೀವಲ್ಲ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ಯಾ ಇವತ್ತು ಸಂಜೆ ನಿಮ್ಮ ಭಾವ ಎಂತೆಂತ ಮಾತಾಡಿದ್ರು ಗೊತ್ತಾ ಹಾಗಾದ್ರೆ ಅದೆಲ್ಲ ಅಲ್ಲಿಗೆ ಮಾತ್ರನಾ ನಾನು ಅವರ ಕಣ್ಣಿಂದ ದೂರ ಆಗಿದ ತಕ್ಷಣ ಅವರ ಆಡಿದ ಮಾತೆಲ್ಲ ಮರ್ತ ಹೋಗುತ್ತಲ್ವಾ ಇದಕ್ಕೆ ನಾನು ಹೇಳಿದ್ದು ಅವರದು ಚಂಚಲ ಮನಸ್ಸು ಅಂತ ಈಗ ಒಂದತರ ಹೇಳ್ತಾರೆ ಆಮೇಲೆ ಮತ್ತೊಂದತರ ಮಾತಾಡ್ತಾರೆ ಅದಕ್ಕೆ ಒಂದು ನಿಮಿಷ ಇದರಲ್ಲಿ ಚಂಚಲ ಮನಸ್ಸು ಅನ್ನೋಕೆ ಏನಿದೆ ಅವರ ಮಗಳು ಹಟ ಮಾಡಿದ್ಲು ಅಂತ ಗೊತ್ತಾಯ್ತು ಕರ್ಕೊಂಡು ಬರಕ್ಕೆ ಹೋಗ್ಯಾರ ಅಷ್ಟೇ ಹೋಗಿದ್ದ ಎಲ್ಲಿಗೆ ನಂತ ಅವರ ಮನೆಗೆ ಯಾರನ್ನ ಕರ್ಕೊಂಡು ಬರಕ್ಕೆ ನನ್ನ ಮಗಳನ್ನ ಕರ್ಕೊಂಡು ಬರಕ್ಕೆ ಆದ್ರೆ ನನಗೆ ಒಂದು ಮಾತು ತಿಳಿಸಿಲ್ಲ ನಾನೇನ್ ಅನ್ಕೋಬೇಕು ಹೇಳಿ ಏನ್ ಅನ್ಕೋಬೇಕು ಪ್ರಾರ್ಥನಾ ಯಾಕೆ ಎಲ್ಲದನ್ನು ಉಲ್ಟಾ ಅರ್ಥ ಮಾಡ್ಕೊತ್ಯಾ ನೀನು ನೀನು ದೊಡ್ಡ ಪಂಡಿತೆ ತರ ನನಗೆ ಉಪದೇಶ ಮಾಡಕ್ಕೆ ಬರಬೇಡ ಚಿಂತು ನಿಮ್ಮೆಲ್ಲರಿಗೂ ವಿಷಯ ಗೊತ್ತಿದೆ ಆದ್ರೆ ನನಗೆ ಮಾತ್ರ ಗೊತ್ತಿಲ್ಲ ನನ್ನ ಮನಸ್ಸಿಗೆ ಹೇಗೆ ಆಗಬೇಡ ಯಾರಾದರೂ ಯೋಚನೆ ಮಾಡಿದಿರಾ ಅದಕ್ಕೆ ಒಂದು ನಿಮಿಷ ಈ ವಿಷಯ ನಮಗೂ ಯಾರಿಗೂ ಗೊತ್ತಿರಲಿಲ್ಲ ಇನ್ ಫ್ಯಾಕ್ಟ್ ಅಂಕಲ್ ಆಂಟಿ ಹೇಳೋವರೆಗೂ ಸಮರ್ ಸರ್ಗೂ ಗೊತ್ತಿರಲಿಲ್ಲ ಆಮೇಲೆ ಹೇಳಬಹುದಿತ್ತು ತಾನೆ ಯಾಕೆ ಹೇಳಿಲ್ಲ ಇದರ ಅರ್ಥ
ನನ್ ಹೇಳೋ ಅವಶ್ಯಕತೆ ಇಲ್ಲ ಅಂತ ತಾನೆ ನೀವೆಲ್ಲರೂ ಸೇರ್ಕೊಂಡು ನನಗೆ ಏನು ಹೇಳಬಾರದು ಅಂತ ನಿರ್ಧಾರ ಮಾಡಿದ ಮೇಲೆ ನಿಮ್ಮಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡಕ ಸಾಧ್ಯ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ನಾವೆಲ್ಲ ಕೆಟ್ಟವರು ನಿಮ್ಮ ಜೊತೆನೇ ಇದ್ದುಕೊಂಡು ನಿಮ್ಮ ಹಿಂದೆನೇ ಪಿತೂರಿ ಮಾಡ್ಕೊಂಡು ನಿಮಗೆ ಕೆಟ್ಟದನ್ನ ಬಯಸ್ತಾ ಇದೀವಿ ಆಯ್ತಾ ಸಮಾಧಾನ ಅಣ್ಣ ಏನೇರೋ ಅದಕ್ಕೆ ಮಾತಾಡೋದಕ್ಕೆ ಒಂದು ಇತಿಮಿತಿ ಇರಬೇಕು ಸುಮ್ಮನೆ ನಿಮ್ಮ ಅಂತ ಹಾಳು ಮಾಡ್ಕೊಳ್ಳೋದಂತೆ ನಮ್ಮ ಅಂತ ನೀವು ಹಾಳು ಮಾಡ್ತಾ ಇದೀರಾ ಹಾಗಾದ್ರೆ ನನ್ನ ಮಾತು ಕೇಳಬೇಡಿ ಪ್ಲೀಸ್